ಶಾಸಕ ಸುನಿಲ್ ನಾಯ್ಕ್ ನೇತೃತ್ವದಲ್ಲಿ ಭಟ್ಕಳ ತಾಲೂಕಾ ಕ್ರೀಡಾಂಗಣ ಅಭಿವೃದ್ಧಿ ಕಾಮಗಾರಿ ಅನುಷ್ಠಾನಗೊಳಿಸುವ ಸಂಬಂಧ ಸಭೆಯನ್ನ ನಡೆಸಲಾಯಿತು. ಈ ವೇಳೆ ಕ್ರೀಡಾಂಗಣದ ಒಳಗೆ ಇರುವ ಶಾಲೆಯ ಸ್ಥಳಾಂತರಕ್ಕೆ ವಿರೋಧ ಕೇಳಿಬಂದ ಹಿನ್ನೆಲೆಯಲ್ಲಿ ಶಾಲೆಯನ್ನ ಅಲ್ಲಿಯೇ ಉಳಿಸಿಕೊಳ್ಳಲು ನಿರ್ಧರಿಸಲಾಯಿತು. ಭಟ್ಕಳ ತಾಲೂಕಾ ಕ್ರೀಡಾಂಗಣ ಅಭಿವೃದ್ಧಿ ಕಾಮಗಾರಿ ಅನುಷ್ಠಾನಗೊಳಿಸುವ ಸಂಬಂಧ ಶಾಸಕ ಸುನಿಲ್ ನಾಯ್ಕ್ ಕ್ರೀಡಾಂಗಣದಲ್ಲಿ ಮತ್ತೊಮ್ಮೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಕ್ರೀಡಾಂಗಣದ ಒಳಗೆ ಇರುವ ಶಾಲೆ ಸ್ಥಳಾಂತರ ಹಾಗೂ ರಸ್ತೆ ನಿರ್ಮಾಣದ ಕುರಿತಂತೆ ಸ್ಥಳೀಯ ಪ್ರಮುಖರಿಂದ ಅಹವಾಲುಗಳನ್ನು ಆಲಿಸಲಾಯಿತು. ಆದರೆ ಕೆಲವರು ಶಾಲೆ ಸ್ಥಳಾಂತರಕ್ಕೆ ವಿರೋಧ ವ್ಯಕ್ತಪಡಿಸಿ ಶಾಲೆಯನ್ನ ಇದ್ದ ಸ್ಥಳದಲ್ಲಿಯೇ ಉಳಿಸಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಅಂತಿಮವಾಗಿ ಪ್ರೌಢಶಾಲೆಯನ್ನ ಕ್ರೀಡಾಂಗಣದ ಕಂಪೌಂಡ್ ಹೊರಗಿನ ಸ್ಥಳದಲ್ಲಿಯೇ ಉಳಿಸಿಕೊಂಡು ಹೊರಗಿನಿಂದ ರಸ್ತೆ ನಿರ್ಮಿಸಿಕೊಡುವ ಬಗ್ಗೆ ತೀರ್ಮಾನಿಸಲಾಯಿತು. ಈ ಬಗ್ಗೆ ಶಾಸಕ ಸುನಿಲ್ ನಾಯ್ಕ್ ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿದ್ದು ಹೀಗೆ. ಕಳೆದ ಬಾರಿ ಏನು ಒಂದು ವಾರದಿಂದ ಮೀಟಿಂಗ್ ಆಗಿತ್ತು ಗ್ರೌಂಡ್ ಬಗ್ಗೆ, ಇಲ್ಲಿನ ಅಭಿವೃದ್ಧಿ ಬಗ್ಗೆ, ಗ್ರೌಂಡಿನ ಏನು ತಾಲೂಕಾ ಗ್ರೌಂಡ್ ಬಗ್ಗೆ ಈಗಾಗಲೇ ಮಂಜೂರಾಗಿರ್ತಕ್ಕಂಥ ದುಡ್ಡನ್ನು ವಿನಿಯೋಗ ಮಾಡಬೇಕು. ಅದೇ ರೀತಿ ಇವತ್ತು ಒಂದು ವಾರ ಬಿಟ್ಟು ಇವತ್ತು ಎ ಸಿ ಅವರ ಸಮ್ಮುಖದಲ್ಲಿ, ತಹಶೀಲ್ದಾರ್ ಸಮ್ಮುಖದಲ್ಲಿ ಸಂಪೂರ್ಣ ಏನು ಸರ್ವೆ ಮಾಡಿ ಈ ಒಂದು ಗ್ರೌಂಡಿನ ಗುಣಮಟ್ಟವನ್ನು ತಿಳಿದು ಈಗಾಗಲೇ ಪರಿಹಾರ ಕೊಡ್ತಕ್ಕಂಥದ್ದು ಇವತ್ತು ತಾರೀಖು ಫಿಕ್ಸ್ ಆಗಿತ್ತು. ಈಗಾಗಲೇ ಎ ಸಿ ಅವ್ರ ಸಮ್ಮುಖದಲ್ಲಿ ಇವತ್ತೆಲ್ಲರ ನೇತೃತ್ವದಲ್ಲಿ ಒಂದು ಹಂತಕ್ಕೆ ಬಂದಿದೆ. ಇನ್ನೊಂದು 20% ಕೆಲಸ ಬಾಕಿ ಇದೆ. ಅದನ್ನು ಮುಗಿಸಿ ಬರುವಂಥ ದಿವಸದಲ್ಲಿ ಈ ಕಾಮಗಾರಿಯನ್ನು ಒಂದು ತಾಲೂಕಾ ಒಂದು ಅದ್ಭುತ ಕ್ರೀಡಾಂಗಣ ಮಾಡುವಲ್ಲಿ ನಾವೆಲ್ಲರೂ ಸೇರಿ, ಭಟ್ಕಳ ಜನತೆ ಸೇರಿ ಮಾಡ್ತೇವೆ. ಅದಕ್ಕೆ ತಮ್ಮೆಲ್ಲರ ಸಾರ್ವಜನಿಕರ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲರೂ ಸಹಕಾರನೂ ಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಹಾಯಕ ಆಯುಕ್ತ ಸಾಜಿದ್ ಮುಲ್ಲಾ, ತಹಶೀಲ್ದಾರ್ ವಿ ಎನ್ ಬಾಡ್ಕರ್, ಜಿಲ್ಲಾ ಯುವಜನ ಸೇವಾ ಅಧಿಕಾರಿ ಗಾಯತ್ರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಆರ್ ಮುಂಜಿ ಮುಂತಾದವರು ಉಪಸ್ಥಿತರಿದ್ದರು. ವಿಸ್ಮಯ ನ್ಯೂಸ್, ಎಸ್ ಉದಯ್ ನಾಯ್ಕ್, ಭಟ್ಕಳ.